ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮನು ಋಷಿ ವ್ಲಾಗ್ಸ್. ಇವತ್ತು ನಾನು ದಿಢೀರ್ ರೊಟ್ಟಿ ಹಾಗೂ ಟೊಮೆಟೊ ತೆಂಗಿನಕಾಯಿ ಚಟ್ನಿಯನ್ನು ಮಾಡ್ತಾಯಿದ್ದೀನಿ. 10 ನಿಮಿಷದಲ್ಲಿ ರೊಟ್ಟಿ ಚಟ್ನಿಯನ್ನು ಮಾಡಬಹುದು. ತುಂಬಾ ಟೇಸ್ಟಿಯಾಗಿರೋ ಟೊಮೆಟೊ ಚಟ್ನಿ. ಬಾಯಿ ಸಪ್ಪೆ ಆಗಿದ್ದಾಗ ಹುಷಾರಿಲ್ಲದವರಿಗೆ ಈ ಚಟ್ನಿ ತುಂಬ ಸೂಪರಾಗಿರುತ್ತೆ. ನಾಲಿಗೆಗೆ ಒಳ್ಳೆ ರುಚಿನೂ ಕೊಡುತ್ತೆ. ಈ ಟೊಮೆಟೊ ಚಟ್ನಿ ಮಾಡೋದಕ್ಕೆ ಬೇಕಾಗಿರುವಂತಹ ವಸ್ತುಗಳು: 3 ಹೆಸಳು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ, ಒಣಮೆಣಸಿನಕಾಯನ್ನು ತೆಗೆದುಕೊಂಡಿದ್ದೀನಿ, 4 ರಿಂದ 5 ಒಣಮೆಣಸಿನಕಾಯನ್ನು ತೆಗೆದುಕೊಂಡಿದ್ದೀನಿ, 3 ನಾಟಿ ಟೊಮೆಟೊವನ್ನು ತೆಗೆದುಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ, ಮತ್ತು ಒಗ್ಗರಣೆಗೆ ಸಾಸಿವೆ, ಎಣ್ಣೆ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪನ್ನು ತೆಗೆದುಕೊಂಡಿದ್ದೀನಿ. ಈಗ ನಾವು ಇಲ್ಲಿ ಟೊಮೆಟೊವನ್ನು ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಪಾತ್ರೆಯನ್ನು ತೆಗೆದುಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ ನಾವು ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊವನ್ನು ಹಾಕ್ಕೊಳ್ಳೋಣ. ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡಿಕೊಡ್ಬೇಕಾಗತ್ತೆ. ಇದಕ್ಕೆ ಬೇಕಾದವರು ಜೀರಿಗೆ ಮತ್ತು ಇಂಗನ್ನು ಯಾರು ಅವರಿಗೆ ಬೇಕಾದವರು ಹಾಕ್ಕೊಳ್ಬಹುದು, ನಾನಾದರೆ ಇಲ್ಲಿ ಹಾಕ್ತಾ ಇಲ್ಲ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈಗ ಫ್ರೈ ಆಗಿದೆ ಟೊಮೆಟೊ, ಚೆನ್ನಾಗಿ ಫ್ರೈ ಆಗಿದ ನಂತರ ಇದು ಸ್ವಲ್ಪ ಬಿಸಿ ಆರಿದ ಮೇಲೆ ನಾವು ರುಬ್ಕೊಳ್ಬೇಕು. ಅದಕ್ಕೆ ಗ್ಯಾಸ್ ಆಫ್ ಮಾಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಜಾರಿಗೆ ಹಾಕ್ಕೊಂಡು ಇದನ್ನು ನಾವು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಟೊಮೆಟೊ, ಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಅದರ ಜೊತೆಗೆ ನಾವಿಲ್ಲಿ ತೆಗೆದಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ, ಇದು ಹಸಿ ತೆಂಗಿನಕಾಯನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾವಿದನ್ನು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಈಗ ಇದು ರುಬ್ಬಿದ್ದಾಗಿದೆ, ಫೈನ್ ಪೇಸ್ಟ್ ಆಗಿದೆ. ಇದು ನೋಡಿ, ಈ ರೀತಿ ನುಣ್ಣಗಾಗಿರಬೇಕು, ಈ ರೀತಿ ರುಬ್ಕೊಂಡಾಗಿದೆ. ಇದಕ್ಕೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಈ ಟೊಮೆಟೊ ಚಟ್ನಿಯನ್ನು ಬೇಯಿಸೋ ಅವಶ್ಯಕತೆ ಇಲ್ಲ, ಬರೀ ಒಗ್ಗರಣೆ ಮಾತ್ರ ಬೇಕು. ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗ್ತಾ ಇದೆ. ಎಣ್ಣೆ ಬಿಸಿಯಾದ ನಂತರ ನಾನು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಬೇಕಾಗತ್ತೆ. ಸಾಸಿವೆ ಸಿಡಿಲಿಲ್ಲ ಅಂದರೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಣ್ಣೆಗೆ ಹಾಕಿದಂತಹ ಸಾಸಿವೆ ಸಿಡಿಬೇಕು. ಈ ರೀತಿ ಸಿಡಿದ ನಂತರ ನಾವು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗ ಗ್ಯಾಸನ್ನು ಆಫ್ ಮಾಡಬೇಕು. ಟೊಮೆಟೊ ಚಟ್ನಿ ಬೇಯಿಸೋ ಅವಶ್ಯಕತೆ ಇಲ್ಲದೇ ಇರೋದ್ರಿಂದ ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ನಾವು ರುಬ್ಬಿರುವಂತಹ ಚಟ್ನಿ ಮಿಶ್ರಣವನ್ನು ಹಾಕ್ಕೊಂಡ್ರೆ, ಮಿಕ್ಸ್ ಮಾಡಿದರೆ, ಒಗ್ಗರಣೆಯನ್ನು ಮಿಕ್ಸ್ ಮಾಡಿದರೆ ಸಾಕು. ಈಗ ಸೂಪರಾಗಿರುವಂತಹ, ಸ್ಪೈಸಿಯಾಗಿರುವಂತಹ ಟೊಮೆಟೊ ತೆಂಗಿನಕಾಯಿ ಚಟ್ನಿ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಸೂಪರಾಗಿ ಕಾಣ್ತಾ ಇದೆ. ಅದಕ್ಕೆ ನಾವು ಕಾಂಬಿನೇಷನ್ ಆಗಿ ಒಂದು ಅಕ್ಕಿ ರೊಟ್ಟಿಯನ್ನು, ತುಂಬ ಬೇಗನೆ ಮಾಡುವಂತಹ ಅಕ್ಕಿ ರೊಟ್ಟಿಯನ್ನು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ 1 ಕಪ್ ಅಕ್ಕಿ ಹಿಟ್ಟು ಮತ್ತು 3 ರಿಂದ 4 ಸ್ಪೂನ್ ಮೈದಾ ಹಿಟ್ಟು, 1 ಗ್ಲಾಸ್ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಹಾಕ್ಕೊಂಡು ನಾನು ಇವಾಗ ಕಲಿಸ್ಕೊಳ್ತಾ ಇದ್ದೀನಿ. ಈ ಮಿಶ್ರಣ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಕಲಿಸ್ಬೇಕು. ಅಂದರೆ ಅದು ಒಳ್ಳೆ ಬೀಟ್ ಕೊಟ್ಟರೆ ಮಾತ್ರ ರೊಟ್ಟಿ ಹದವಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಸೌಟ್ನಲ್ಲಿ ಹಾಕುವಂತಹ ದೋಸೆ ರೀತಿ ಹಾಕ್ತಾ ಇಲ್ಲ, ಕೈನಲ್ಲಿ ಬಳಿಯೋ ರೊಟ್ಟಿ ಮಾಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ರೊಟ್ಟಿ. ಇದರಿಂದ ನಮ್ಮ ಬಾಯಿಗೆ, ಒಸಡಿಗೆ ಎಲ್ಲ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಇತ್ತೀಚಿನ ಕಾಲದಲ್ಲಿ ಸ್ವಲ್ಪ ಸಾಫ್ಟ್ ಫುಡ್ಡನ್ನೇ ತಿಂದು ತುಂಬ ಪ್ರಾಬ್ಲಮನ್ನು ಫೇಸ್ ಮಾಡಬೇಕಾಗತ್ತೆ. ಹಾಗಾಗಿ ಈ ರೀತಿ ರೊಟ್ಟಿಗಳನ್ನು ತಿನ್ನೋದ್ರಿಂದ ನಮ್ಮ ಬಾಯಿ ಮತ್ತು ಒಸಡು ತುಂಬ ಗಟ್ಟಿಯಾಗಿರುತ್ತೆ. ನೋಡಿ, ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ಕಾವಲಿಯನ್ನು, ಒಂದು ನಾನ್ ಸ್ಟಿಕ್ ಕಾವಲಿಯನ್ನು ರೊಟ್ಟಿ ಸುಡೋದಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆಯನ್ನು ಹಚ್ಚೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್
ಈ ರೀತಿ ಕಲಸಿರುವಂತಹ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಕೈಯಿಂದ ಈ ರೀತಿ ಲೈಟಾಗಿ ತಳ್ಳಿದರೆ ಸಾಕು, ಸುತ್ತ ನೀಟಾಗಿ ರೊಟ್ಟಿ ಆಗುತ್ತೆ. ಒಂದೇ ಸಮನಾಗಿ ಒಂದೇ ಅಳತೆಯಾಗಿ ತೆಳ್ಳಗೆ ರೊಟ್ಟಿಯನ್ನು ಮಾಡಬಹುದು. ನೋಡಿ, ಇದು ಹಬೆ ಎಲ್ಲ ಒಳಗಡೆ ಸ್ಟೋರ್ ಆಗಿ ರೊಟ್ಟಿ ಚೆನ್ನಾಗಿ ಬೇಯಲಿ ಅಂತ ಈ ಥರ ಒಂದು ಪ್ಲೇಟನ್ನು ಮುಚ್ಚುತ್ತಾ ಇದ್ದೀನಿ. ಇದರಿಂದ ವೈಟ್ ಡಿಶ್ ಆಗಿ ಆಗುವಂಥದ್ದಾಗಲಿ, ರೊಟ್ಟಿ ಡ್ರೈ ಆಗೋದಾಗಲಿ ಆಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಬೆಂದಿದೆ ಒಂದು ಸೈಡು, ಸ್ವಲ್ಪ ಎಣ್ಣೆಯನ್ನು ಹಚ್ತಾ ಇದ್ದೀನಿ. ಎಣ್ಣೆಯನ್ನು ಹಚ್ಚಿ ತೆಗೆದು ಉಲ್ಟಾ ಮಾಡಿ ಬೇಯಿಸಿದರೆ ರೊಟ್ಟಿ ಸಿದ್ಧವಾಗುತ್ತೆ. ಇದು ತಿನ್ನೋದಕ್ಕೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ, ಒಸಡುಗಳಿಗೆ ಬಾಯಿಗೆ ಒಳ್ಳೆಯ ಎಕ್ಸಸೈಸ್ ಸಹ ಆಗುತ್ತೆ. ನೋಡಿ ಫ್ರೆಂಡ್ಸ್, ತುಂಬಾ ಸುಲಭವಾಗಿ ತುಂಬ ಬೇಗನೆ ಮಾಡುವಂತಹ ದಿಢೀರ್ ರೊಟ್ಟಿ ಹಾಗೂ ಟೊಮೆಟೊ ತೆಂಗಿನಕಾಯಿ ಚಟ್ನಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಮ್ಮ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನು ಒತ್ತೋದನ್ನು ಮರಿಬೇಡಿ. ಫ್ರೆಂಡ್ಸ್, ಸದಾ ನಿಮ್ಮೊಂದಿಗೆ ಮನು ಋಷಿ ವ್ಲಾಗ್. ಥ್ಯಾಂಕ್ ಯು. ಅಮ್ಮ.